ರಾಷ್ಟ್ರೀಯ ಯುವಜನೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ರೈಲ್ವೆ ಕ್ರಿಕೆಟ್ ಮೈದಾನದಲ್ಲಿ ಗಿನ್ನಿಸ್ ದಾಖಲೆಯ ಪ್ರಯುಕ್ತ ಬೃಹತ್ ಯೋಗಥಾನ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ತಹಸೀಲ್ದಾರ್ ಪ್ರಕಾಶ ನಾಶಿ ಅವರು ಸಸಿಗೆ ನೀರುಣಿಸಿ ಶಂಕನಾದ ಮಾಡುವ ಮೂಲಕ ಯೋಗಥಾನ್ಗೆ ಚಾಲನೆ ನೀಡಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಯೋಗಾಸಕ್ತರು ಯೋಗಥಾನ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ನೆಹರು ಕಾಲೇಜಿಗೆ ಪ್ರಥಮ, ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ದ್ವಿತೀಯ, ರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ತೃತೀಯ ಮತ್ತು ಜೈನ್ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಪಡೆದುಕೊಂಡವು. ಯೋಗ ತರಬೇತುದಾರ ಸಂಜೀವ ಅವರ ಮಾರ್ಗದರ್ಶನದಲ್ಲಿ ತಾಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ತ್ರಿಕೋನಾಸನ, ದಂಡಾಸನ, ಅರ್ಧವೃಷ್ಟಾಸನ, ವಕ್ರಾಸನ, ಶವಾಸನ, ಕಪಾಲಭಾತಿ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಲಾಯಿತು. ಪ್ರಾಧ್ಯಾಪಕಿ ಶೋಭಾ ವಿದ್ಯಾರ್ಥಿಗಳಲ್ಲಿ ಯೋಗದ ಬಗ್ಗೆ ಅರಿವು ಮೂಡಿಸುತ್ತಿರುವುದು ಸಂತಸದ ವಿಷಯ ಎಂದರು. ಗಿನ್ನಿಸ್ ರೆಕಾರ್ಡ್ ಹುಆ ಹೇ ಯೇ ಹಮೇ ಬಹುತ್ ಖುಷಿ ಹೇ ಯೇ ಕರ್ನಾಟಕ ರಾಜ್ಯ ಕಾ ಯೇ ಯೇ ಅತ್ಯುನ್ನತ ಅಚ್ಛಾ ಔರ್ ಯೇ ರೋಜ್ ರೋಜ್ ಛಾತ್ರೋ ಕೇ ಸಬ್ ಸಿಖಾನೆ ಸೇ ಛಾತ್ರ ಭಿ ಅಚ್ಛೇ ವಿದ್ಯಾಭ್ಯಾಸ ಭಿ ಸಬ್ ಭಿ ಕರ್ತೆ ಹೇ ಔರ್ ಯಹಾಂ ಆಕರ್ ಹಮೇ ಭಿ ಖುಷಿ ಹುಯಿ ಸಭಿ ಛಾತ್ರ ಛಾತ್ರಾಂ ಭಿ ಖುಷಿ ಹುಯಿ. ಯೋಗ ಶಿಕ್ಷಕ ಶಿವಕುಮಾರ್ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಎಲ್ಲರೂ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಯೋಗ ಎಲ್ಲ ಕ್ರೀಡೆಗಳ ಜನಕ, ಇದನ್ನು ನಾವು ಪ್ರತಿಯೊಬ್ಬರೂ ಮಾಡಲೇಬೇಕು. ಎಲ್ಲರಿಗೂ ಒಂದು ಹೊತ್ತು ಊಟ ಇಲ್ಲ ಅಂತಂದರೂ ಯೋಗ ಅನ್ನೋದು ಬೇಕಾಗಿದೆ. ಯಾಕಂದರೆ ಇವತ್ತು ಇದ್ದಂಥ ಆಹಾರ ಮತ್ತು ಆಚಾರ ವಿಚಾರಗಳು ಎಲ್ಲ ಬದಲಾವಣೆ ಆಗ್ತಾ ಇದೆ. ಅದರ ಸಂಬಂಧ ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತಂದು ನಾನು ಎಲ್ಲರ ಕಡೆಗೆ ಕೇಳ್ಕೊತೀನಿ. ಜಿಲ್ಲೆಯ ಆಯುಷ್ ಅಧಿಕಾರಿ ಡಾಕ್ಟರ್ ಬಿ ಪಿ ಪೂಜಾರಿ ರಾಜ್ಯದಲ್ಲಿ ಏಕಕಾಲಕ್ಕೆ 5 ಲಕ್ಷ ಮಂದಿ ಯೋಗಾಸನ ಮಾಡಲಿದ್ದು ಇದು ಗಿನ್ನಿಸ್ ದಾಖಲೆ ಪ್ರವೇಶಿಸಲಿದೆ ಎಂದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 5 ಲಕ್ಷ ಜನರ ಅಟ್ ಎ ಟೈಮ್ ಇದು ಆಗಲಿಕ್ಕೆ ಗಿನ್ನಿಸ್ ದಾಖಲೆ ಮುಗಿಬೇಕಿತ್ತು. ಒಂದೇ ಇದರಲ್ಲಿ ಪೂರಾ ರಾಜ್ಯದಂತ ಯೋಗತನ ಮಾಡಿ ರೋಗ ಬರದಂತೆ ತಡೆಯುವ ಶಕ್ತಿಯನ್ನು ಯೋಗವನ್ನು ಕಂಡುಹಿಡಿದು ಯೋಗತನವನ್ನು